ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಇವತ್ತು ನಿಮ್ಗೆಲ್ಲರಿಗೂ ಸಮ್ಮರ್ ಜ್ಯೂಸ್ ಹೇಳ್ಕೊಡ್ತಿದ್ದೀನಿ. 7 days 7 ಜ್ಯೂಸಸ್ ಹೇಳ್ಕೊಡ್ತಿದ್ದೀನಿ. ಈ ಜ್ಯೂಸ್ ಕುಡಿಯೋದ್ರಿಂದ ನಿಮ್ ಸ್ಕಿನ್ ತುಂಬಾನೇ ಗ್ಲೋ ಆಗುತ್ತೆ ಸಮ್ಮರ್ ಅಲ್ಲಿ. ಮತ್ತೆ ಈ ಜ್ಯೂಸ್ ನಿಮ್ ಕೂದಲಿಗೂ ತುಂಬಾನೇ ಯೂಸ್ ಆಗುತ್ತೆ, ತಲೆ ಕೂದಲು ಬೆಳೆಯೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಜ್ಯೂಸ್ ಕುಡಿದ್ರೆ. ಸೊ ನಾನು ಇವತ್ತು ನಿಮ್ಗೆಲ್ಲರಿಗೂ 7 types ಆಫ್ ಜ್ಯೂಸ್ ಹೇಳ್ಕೊಡ್ತಿದ್ದೀನಿ. ಈ ಜ್ಯೂಸ್ ನ ನೀವು ಮಕ್ಳಿಗೂ ಕೊಡ್ಬೋದು, ಮಕ್ಳಿಗೂ ತುಂಬಾ ಒಳ್ಳೇದಿದು. ಸಮ್ಮರ್ ಅಲ್ಲಿ ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ, ಸೊ ಮಕ್ಳಿಗೂ ದಿನ ಡೈಲಿ ಮಾಡ್ಕೊಡ್ಬೋದು ಈ ಜ್ಯೂಸ್. ಮಕ್ಳುಗಳು ಯಾವ ಮಕ್ಳು ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ತಿಂತಿರಲ್ವೋ ಆ ಮಕ್ಳಿಗೆ ಇದು ತುಂಬಾನೇ ಯೂಸ್ ಆಗುತ್ತೆ ಈ ಜ್ಯೂಸ್ ಮಾಡ್ಕೊಡೋದ್ರಿಂದ. ಸೊ ಅವ್ರು ಇಷ್ಟಪಟ್ಟು ಕುಡಿತಾರೆ, ಕಲರ್ಫುಲ್ ಆಗೂ ಇರುತ್ತೆ ಇದು. ನೋಡೋಣ ಬನ್ನಿ ಹೆಲ್ದಿ ಜ್ಯೂಸ್ ಹೇಗ್ ಮಾಡೋದು ಅಂತ. ಈಗ ಫಸ್ಟ್ ನಾನು ಆರೆಂಜ್ ವಿತ್ ಕ್ಯಾರೆಟ್ ಜ್ಯೂಸ್ ಮಾಡ್ತಿದ್ದೀನಿ. ಈಗ ಇದಕ್ಕೆ ಒಂದು ಆರೆಂಜ್ ಮತ್ತೆ ಒಂದ್ ಕ್ಯಾರೆಟ್ ತಗೊಳ್ಳಿ, ಅದ್ರ ಜೊತೆ ಒಣಶುಂಠಿ ಪೌಡರ್ ಈ ತರ ತಗೊಳ್ಳಿ. ಈ ಕ್ಯಾರೆಟ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ, ಮತ್ತೆ ಏರ್ ಫಾಲ್ ಯಾರ್ಯಾರು ಆಗ್ತಿದೆ ಅವ್ರಿಗೆಲ್ಲ ಇದು ತುಂಬಾನೇ ಒಳ್ಳೇದು. ಮತ್ತೆ ಆರೆಂಜ್ ಕೂಡ ಅಷ್ಟೇ, ಸೇಮ್ ಸ್ಕಿನ್ಗೆ ತುಂಬಾನೇ ಒಳ್ಳೇದು. ಈಗ ಮಿಕ್ಸಿ ಜಾರ್ಗೆ ತುರ್ದಿಟ್ಟಿರೋ ಕ್ಯಾರೆಟ್ ಹಾಕೊಳ್ಳಿ. ಕ್ಯಾರೆಟ್ ದೊಡ್ಡದಿದ್ರೆ ಒಂದ್ ಹಾಕೊಳ್ಳಿ, ಸ್ಮಾಲ್ ಇದ್ರೆ ಎರಡ್ ಕ್ಯಾರೆಟ್ ತುರ್ದಿಟ್ಕೊಳ್ಳಿ. ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೋಬೇಕು, ಅದ್ರ ಜೊತೆ ಒಣ ಶುಂಠಿ ಪೌಡರ್ ಹಾಕ್ಬೇಕು. ಇವೆರಡನ್ನೂ ಈಗ ಒಂದ್ ಗ್ಲಾಸ್ ನೀರು ಹಾಕೊಂಡು ರುಬ್ಕೋಬೇಕು, ಫೈನ್ ಪೇಸ್ಟ್ ಮಾಡ್ಕೋಬೇಕು ಇದನ್ನ. ಈಗ ಆರೆಂಜ್ ನ ಹ್ಯಾಂಡ್ ಜ್ಯೂಸರ್ ಅಲ್ಲಿ ಈ ತರ ಜ್ಯೂಸ್ ತಗೊಳ್ಳಿ, ಅದಾದ್ಮೇಲೆ ಆರೆಂಜ್ ಜ್ಯೂಸ್ ನ ಈ ತರ ಮಿಕ್ಸಿಗೆ ಹಾಕೊಳ್ಳಿ. ನಾನು ಆಗ್ಲೇ ಹೇಳದ್ನೆಲ್ಲ ಕ್ಯಾರೆಟ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಅಂತ, ಫೈನ್ ಪೇಸ್ಟ್ ಆಗಿ ನೋಡಿ ಈ ತರ ಆಗಿದೆ. ಅದೆಲ್ಲ ಆದ್ಮೇಲೆ ಸೋಸ್ಕೋಬೇಕು. ಇದೆಲ್ಲ ಸೋಸ್ಕೊಂಡಾದ್ಮೇಲೆ ಈಗ ಆರೆಂಜ್ ವಿತ್ ಕ್ಯಾರೆಟ್ ಜ್ಯೂಸ್ ರೆಡಿ ಆಗಿದೆ. ಈಗ ಫಸ್ಟ್ ಜ್ಯೂಸ್ ಆಯಿತು, ಈಗ ಸೆಕೆಂಡ್ ಜ್ಯೂಸಿಗೆ ಬರೋಣ. ಎರಡನೇ ಜ್ಯೂಸ್ ಯಾವ್ದು ಮಾಡ್ತಿದ್ದೀನಿ ಅಂತ ಅಂದರೆ ಕುಕುಂಬರ್ ವಿತ್ ಪೈನಾಪಲ್, ಅಂದರೆ ಸೌತೆಕಾಯಿ ಮತ್ತು ಅನಾನಸಿಂದ ಜ್ಯೂಸ್ ಮಾಡ್ತಿದ್ದೀನಿ. ಈಗ ಇದಕ್ಕೇನೇನು ಬೇಕು ಅಂತಂದರೆ ಒಂದು ಸೌತೆಕಾಯಿ, ಮತ್ತು 1 cup ಪೈನಾಪಲ್, ಮತ್ತು ಅರ್ಧ ನಿಂಬೆಹಣ್ಣು, ಮತ್ತು 1 chick piece ಶುಂಠಿ, ಮೆಣಸು ಮತ್ತು ಉಪ್ಪು. ಈಗ ಮಿಕ್ಸಿ ಜಾರ್ಗೆ ಸೌತೆಕಾಯಿ ಮತ್ತು ಪೈನಾಪಲ್ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ. ನಾನು ಏನು ತೋರಿಸ್ತಿದ್ದೀನಿ ಶುಂಠಿ ಅಷ್ಟು ಹಾಕ್ಕೊಳ್ಳಿ. ಅಷ್ಟು ಹಾಕ್ಬಿಟ್ಟು 1 lota ನೀರು ಹಾಕಿ ಎಲ್ಲ ಮಿಕ್ಸಿ ಮಾಡಬೇಕು. ಈಗ ಇದೆಲ್ಲ ಮಿಕ್ಸಿ ಮಾಡಾದ್ಮೇಲೆ ಅರ್ಧ ನಿಂಬೆಹಣ್ಣ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ. ನಿಂಬೆಹಣ್ಣು ರಸ ಎಲ್ಲ ಹಾಕಿದ್ಮೇಲೆ ಒಂದು 1/2 teaspoon ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಆಪ್ಷನಲ್, ನಿಮ್ಗೆ ಬೇಕಿದ್ರೆ ಹಾಕೋಬೋದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲಿ. ಮಿಕ್ಸ್ ಮಾಡಿದ್ಮೇಲೆ ಸೋಸ್ಕೋಬೇಕು. ಈಗ ಆರೋಗ್ಯಕರವಾದ ಸೌತೆಕಾಯಿ ಮತ್ತು ಪೈನಾಪಲ್ ಜ್ಯೂಸ್ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಉದುರಿಸ್ತಿದ್ದೀವಿ, ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಇದು ಆಪ್ಷನಲ್ಲಿ ಸ್ಕಿಪ್ ಮಾಡ್ಬೋದು. ಈಗ ನೆಕ್ಸ್ಟ್ ಬಂದು 3ನೇ ಜ್ಯೂಸ್ ಮಾಡೋಣ. Day 3 ಜ್ಯೂಸ್ ಬಂದು ಇದು ಕಲಂಗಡಿ ಹಣ್ಣು ಜ್ಯೂಸ್ ಮಾಡ್ತಿದ್ದೀನಿ. ಈಗ ಇದು ಸಮ್ಮರಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು, ಇದನ್ನು ಕುಡಿದ್ರೆ ತಲೆ ಕೂದಲಿಗೆ ಮತ್ತು ಸ್ಕಿನ್ಗೆ ತುಂಬಾ ಒಳ್ಳೆಯದು, ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ. ಇದಕ್ಕೇನೇನು ಬೇಕು ಅಂದರೆ 2 cups ಕಲ್ಲಂಗಡಿ ಹಣ್ಣು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಮೆಣಸು, ಮತ್ತು 1/2 ನಿಂಬೆಹಣ್ಣು, ಮತ್ತು ಸ್ವಲ್ಪ ಶುಂಠಿ. ಮಿಕ್ಸಿ ಜಾರ್ಗೆ 2 cup ಕಲ್ಲಂಗಡಿ ಹಣ್ಣು ಹಾಕ್ಕೊಳ್ಳಿ, ಆಮೇಲೆ ಶುಂಠಿ ಹಾಕ್ಕೊಂಡು 1 glass ನೀರು ಆ್ಯಡ್ ಮಾಡ್ಕೊಂಡು ರುಬ್ಕೋಬೇಕು. ಈಗ ಇದೆಲ್ಲ ರುಬ್ಬಿದಾದ್ಮೇಲೆ 1/2 ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ, ಅದಾದ್ಮೇಲೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೆಣಸಿನ ಪುಡಿ ಆ್ಯಡ್ ಮಾಡ್ಕೊಳ್ಳಿ.
ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇದನ್ನ ಸೋಸ್ಕೋಬೇಕು. ಈಗ ಆರೋಗ್ಯಕರವಾದ ಕಲ್ಲಂಗಡಿ ಹಣ್ಣು ಜ್ಯೂಸ್ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಡೇ 4 ಜ್ಯೂಸ್ ಮಾಡೋಣ. ಇದು ಸೌತೆಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪಿನ ಜ್ಯೂಸ್. ಈ ಜ್ಯೂಸ್ನು ಅಷ್ಟೇ ಸಮ್ಮರಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು. ಈ ಜ್ಯೂಸ್ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ಇದು ಸ್ಕಿನ್ನ ತುಂಬಾ ಗ್ಲೋ ಆಗುತ್ತೆ ಮತ್ತು ತಲೆ ಕೂದಲಿಗೂ ಇದು ತುಂಬಾ ಒಳ್ಳೆಯದು. ಈಗ ಇದಕ್ಕೆ ಒಂದು ಸೌತೆಕಾಯಿ ತೊಗೊಳ್ಳಿ, ಒಂದು ಕಪ್ ಸೌತೆಕಾಯಿ ಮತ್ತು ಒಂದು ಕಪ್ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ, ಸ್ವಲ್ಪ ಉಪ್ಪು ಮತ್ತು ಅರ್ಧ ನಿಂಬೆಹಣ್ಣು, ಸ್ವಲ್ಪ ಶುಂಠಿ. ಈಗ ಮಿಕ್ಸಿ ಜಾರ್ಗೆ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆ ಶುಂಠಿನೂ ಆ್ಯಡ್ ಮಾಡಿಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ರುಬ್ಕೋಬೇಕು. ಇದೆಲ್ಲ ರುಬ್ಬಿದಾಗಿದೆ, ಇದಕ್ಕೆ ನಿಂಬೆಹಣ್ಣು ರಸ ಇಟ್ಕೊಳ್ಳಿ. ನಿಮಗೆ ಜ್ಯೂಸ್ ಜಾಸ್ತಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಇದನ್ನೆಲ್ಲ ಸೋಸ್ಕೋಬೇಕು. ಸೋಸ್ಕೊಂಡಾದ್ಮೇಲೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಈಗ ಸಮ್ಮರ್ ಸ್ಪೆಷಲ್ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ರೆಡಿ ಆಗಿದೆ. ಇದು ಚಿಕ್ಕ ಮಕ್ಕಳಿಂದ ದೊಡ್ಡವರೆಲ್ಲ ಕುಡಿಬೋದು, ಚಿಕ್ಕ ಮಕ್ಳಿಗೂ ಇದು ತುಂಬಾ ಇಷ್ಟ ಆಗುತ್ತೆ. ನಮ್ಮ ಆರ್ಯಂಗೂ ಕೂಡ ಇದು ತುಂಬಾ ಇಷ್ಟ ಆಯಿತು, ಅವನು ಜ್ಯೂಸ್ ಕೊಡು ಜ್ಯೂಸ್ ಕೊಡು ಅಂದ್ಬಿಟ್ಟು ಕೇಳ್ತಾನೆ ಇದ್ದ. ಈಗ ನೆಕ್ಸ್ಟು 5ನೇ ಜ್ಯೂಸ್ ಮಾಡೋಣ. ಇದು ಯಾವ ಜ್ಯೂಸ್ ಅಂತಂದರೆ ದಾಳಿಂಬೆ ಮತ್ತು ಆರೆಂಜ್ ಜ್ಯೂಸ್. ಇದು ಈ ದಾಳಿಂಬೆ ಮತ್ತು ಆರೆಂಜಿಂದನೂ ಅಷ್ಟೇ ಬ್ಲಡ್ ಕೂಡ ತುಂಬ ಜಾಸ್ತಿ ಆಗುತ್ತೆ ಇದನ್ನು ಸೇವಿಸಿದ್ರೆ, ಮತ್ತು ಸ್ಕಿನ್ ಮತ್ತು ತಲೆ ಕೂದಲಿಗೂ ಇದು ತುಂಬಾ ಒಳ್ಳೆಯದು. ಈಗ ಈ ಜ್ಯೂಸ್ ಮಾಡೋಕ್ಕೆ ಏನೇನು ಬೇಕು ಅಂದರೆ ಒಂದು ಆರೆಂಜು ಮತ್ತು ಒಂದು ದಾಳಿಂಬೆ ತೊಗೊಳ್ಳಿ, ಮತ್ತು ಜೊತೆಗೆ ಉಪ್ಪು ಮೆಣಸು. ಈಗ ಮಿಕ್ಸಿ ಜಾರ್ಗೆ ಬಿಡಿಸಿಟ್ಟಿರೋ ದಾಳಿಂಬೆ ಹಾಕಬೇಕು, ಮತ್ತು ಅದ್ರ ಜೊತೆ ಬಿಡಿಸಿಟ್ಟಿರೋ ಆರೆಂಜ್ ಕೂಡ ಹಾಕಬೇಕು. ಈಗ ಇದಕ್ಕೆ ಒಂದು ಗ್ಲಾಸ್ ನೀರು ಆ್ಯಡ್ ಮಾಡಿಬಿಟ್ಟು ಮಿಕ್ಸಿ ಮಾಡಬೇಕು. ಈಗ ಇದೆಲ್ಲ ರುಬ್ಬಿದ್ದಾಗಿದೆ, ಈಗ ಇದನ್ನು ಸೋಸ್ಕೋಬೇಕು. ಮುಂಚೆ ನಾನು ಬೇರೆ ಜ್ಯೂಸ್ ಎಲ್ಲ ತೋರಿಸಿದ್ನಲ್ಲ ಅದೇ ಥರ ಇದನ್ನು ಸೋಸ್ಕೋಬೇಕು. ಈಗ ಇದು ಸೋಸಿದ್ದಾಗಿದೆ, ಇದಕ್ಕೆ ಉಪ್ಪು ಮೆಣಸು ಆ್ಯಡ್ ಮಾಡಬೇಕು. ಈಗ ಆರೆಂಜ್ ಮತ್ತು ದಾಳಿಂಬೆ ಜ್ಯೂಸ್ ರೆಡಿ ಆಗಿದೆ. ಇದು ತುಂಬ ರುಚಿಯಾಗಿರುತ್ತೆ, ಇದನ್ನು ಅಷ್ಟೇ ಎಲ್ಲರೂ ಸೇವಿಸ್ಬೋದು. ಈಗ ನೋಡಿ ಇನ್ನೊಂದು ವಿಡಿಯೋ ಬರ್ತಿದೆ, ನಮ್ಮ ಪಾಪು ಜ್ಯೂಸ್ ಕುಡಿದ್ಬಿಟ್ಟು ಏನಂತ ರಿವ್ಯೂ ಕೊಡ್ತಾನೆ ಅಂತ. ಚೆನ್ನಾಗಿದ್ಯಾ? ಹೆಂಗಿದೆ ಜ್ಯೂಸ್? ಜ್ಯೂಸನ್ನು ಪಾಪು ಏನದು, ಏನಿದು ಜ್ಯೂಸನ್ನು? ಜ್ಯೂಸನ್ನಪ್ಪ ಸೂಪರ್ ಸೂಪರ್ ಜ್ಯೂಸ್. ಜ್ಯೂಸ್ ಕುಡಿತಿದ್ಯಾ? ಜ್ಯೂಸ್ ಕುಡಿತ್ಯಾ? ಹೇಳ ಜ್ಯೂಸನ್ನು. ವೆರಿ ಗುಡ್. ಸೂಪರ್ ಸೂಪರ್ ಅಂತಿದ್ಯಾ?
ನೋಡಿದ್ರೆಲ್ಲ ನಮ್ಮ ಪಾಪು ಜ್ಯೂಸ್ನ ಎಷ್ಟು ಇಷ್ಟಪಟ್ಟ ಅಂತ. ನೀವು ಅಷ್ಟೇ, ನಿಮ್ಮ ಮಕ್ಕಳು ಕೊಡಿ, ಅವರು ಇಷ್ಟಪಟ್ಟು ಕುಡಿತಾರೆ ಇದನ್ನ. ಓಕೆ, ಈಗ ನೆಕ್ಸ್ಟ್ ಜ್ಯೂಸ್ಗೆ ಹೋಗೋಣ. ನೆಕ್ಸ್ಟ್ ಜ್ಯೂಸ್ ಬಂದು ಜ್ಯೂಸ್ ನಂಬರ್ 6. ಇದು 6ನೇ ಜ್ಯೂಸು. ಏನು ಮಾಡ್ತಿದ್ದೀನಿ ಅಂದರೆ, ಕ್ಯಾರೆಟ್ ತೊಗೊಂಡಿದ್ದೀನಿ, ಬೀಟ್ರೂಟ್ ತೊಗೊಂಡಿದ್ದೀನಿ, ಮತ್ತು ಟೊಮ್ಯಾಟೊ ತೊಗೊಂಡಿದ್ದೀನಿ. ಈ ಜ್ಯೂಸ್ನ 3 ಕಾಂಬಿನೇಷನಲ್ಲಿ ಮಾಡ್ತಿದ್ದೀನಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಇದ್ರ ಜೊತೆ ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣು, ಮತ್ತು ಸಾಲ್ಟ್ ಕೂಡ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಟೊಮ್ಯಾಟೊ, ಬೀಟ್ರೂಟ್ ಮತ್ತು ಕ್ಯಾರೆಟ್ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕೊಂಡು ರುಬ್ಕೋಬೇಕು. ಈಗ ಇದು ರುಬ್ಬಿದ್ದಾಗಿದೆ ನೋಡಿ, ಇಷ್ಟು ಕಲರ್ ಎಷ್ಟು ಚೆನ್ನಾಗಿದೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಿದ್ದೀನಿ. ನೆಕ್ಸ್ಟು ಅರ್ಧ ನಿಂಬೆಹಣ್ಣು ಹಿಂಡಬೇಕು. ಈಗ ಇದನ್ನ ಸೋಸ್ಕೋಬೇಕು. ಈಗ ಕ್ಯಾರೆಟ್, ಬೀಟ್ರೂಟ್ ಮತ್ತು ಟೊಮ್ಯಾಟೊ ಜ್ಯೂಸ್ ರೆಡಿ ಆಗಿದೆ. ಇದು ಕೂಡ ಅಷ್ಟೇ, ತುಂಬ ಟೇಸ್ಟಿ ಆಗಿತ್ತು. ನೀವೆಲ್ಲರೂ ಒಂದ್ಸಲ ಟ್ರೈ ಮಾಡಿ ಮತ್ತು ಟೇಸ್ಟ್ ಹೆಂಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈಗ ನೆಕ್ಸ್ಟು ಜ್ಯೂಸ್ ನಂಬರ್ 7. ಇದು ಯಾವ ಜ್ಯೂಸ್ ಅಂದರೆ ಪುದೀನ ಜ್ಯೂಸ್. ಪುದೀನ ಸೊಪ್ಪು 1/2 ಕಪ್ ತಗೊಳ್ಳಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ, 2 ಕಪ್ ಪುದೀನ ಸೊಪ್ಪನ್ನ. ಈ ಪುದೀನ ಸೊಪ್ಪು ಬಳಸೋದ್ರಿಂದ ನಮ್ಮ ದೇಹದಲ್ಲಿರೋ ಬ್ಲಡ್ ಜಾಸ್ತಿ ಆಗುತ್ತೆ. ಇದು ನಮ್ಮ ಸ್ಕಿನ್ಗೆ ಮತ್ತು ತಲೆ ಕೂದಲಿಗೂ ತುಂಬಾ ಒಳ್ಳೆಯದು. ಈಗ ಇದಕ್ಕೆ 1/2 ನಿಂಬೆಹಣ್ಣಿನ ರಸ ಆ್ಯಡ್ ಮಾಡ್ತಿದ್ದೀನಿ, ಮತ್ತು ಇದಕ್ಕೆ 1 ಲೋಟದಷ್ಟು ನೀರು ಹಾಕಬೇಕು. ಈಗ ಇದನ್ನು ಚೆನ್ನಾಗೆ ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಬಿದ್ದಾಗಿದೆ, ಇದನ್ನು ಸೋಸ್ಕೋಬೇಕು. ಸ್ವಲ್ಪ ನೀರು ಕಡಿಮೆ ಆಯಿತು ಅಂದರೆ ಬೇಕಾದ್ರೆ ನೀವು ಇದಕ್ಕೆ ನೀರು ಆ್ಯಡ್ ಮಾಡ್ಕೋಬೋದು. ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬೇಡಿ, ಅವಾಗ ಟೇಸ್ಟು ಸ್ವಲ್ಪ ಸಪ್ಪೆ ಅನಿಸುತ್ತೆ. ಈಗ ಇದೆಲ್ಲ ಸೋಸಿದಾದಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು. ಈಗ ಉಪ್ಪೆಲ್ಲ ಹಾಕಿದ್ಮೇಲೆ ನೀವು ಬೇಕು ಅಂದರೆ ಲಾಸ್ಟಲ್ಲಿ ಜೀರಾ ಪೌಡರ್ ಹಾಕೋಬೋದು. ಜೀರಿಗೆ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ನಾವು ಲಾಸ್ಟಲ್ಲಿ ಜೀರಾ ಪೌಡರ್ ಹಾಕ್ತಿದ್ದೀವಿ ನೋಡಿ, ನೀವು ಜೀರಾ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗ್ತೀರಾ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದವರು ಅಲ್ಲೇ ರೈಟ್ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಏನೇ ಬಿಟ್ಟರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಬೇಗನೆ ವಾಚ್ ಮಾಡ್ಬೋದು. ವಾಚ್ ಮಾಡಿದ್ಮೇಲೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.